This is Computer Tech World. Computer Tech World. Computer Tech World. ಪ್ರಿಯ ಸ್ನೇಹಿತರೆ, ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲು. Subscribe to this channel. I am very click Marty. I'm a part of the island party to Marty for you. King Marty to the Marta. Now we're Marty for the video that I'm going to be more than a part of the program. Tanya Marta, Tanya Marta, Tanya Marta. ಗಣಕಯಂತ್ರದ ಪರಿಚಯ. ಗಣಕಯಂತ್ರ ಎಂದರೇನು? ಗಣಕಯಂತ್ರವು ಡೇಟಾ ಅಥವಾ ದತ್ತಾಂಶವನ್ನು ನಿರ್ವಹಿಸುವ ಎಲೆಕ್ಟ್ರಾನಿಕ್ ಸಾಧನವಾಗಿದೆ. ಡೇಟಾವನ್ನು ಶೇಖರಿಸಿಡಲು, ಹಿಂಪಡೆಯಲು ಮತ್ತು ಪ್ರಕ್ರಿಯೆಗೊಳಿಸುವ ಸಾಮರ್ಥ್ಯವನ್ನು ಗಣಕಯಂತ್ರವು ಹೊಂದಿದೆ. ಗಣಕಯಂತ್ರವನ್ನು ಡಾಕ್ಯುಮೆಂಟ್ಗಳನ್ನು ಟೈಪ್ ಮಾಡಲು, ಇಮೇಲ್ಗಳನ್ನು ಕಳುಹಿಸಲು, ಆಟವನ್ನು ಆಡಲು ಮತ್ತು ವೆಬ್ ಅನ್ನು ಬ್ರೌಸ್ ಮಾಡಲು ಗಣಕಯಂತ್ರವನ್ನು ಬಳಸಬಹುದೆಂದು ನೀವು ಈಗಾಗಲೇ ತಿಳಿದಿರುತ್ತೀರಿ. ಸ್ಪ್ರೆಡ್ಶೀಟ್ಗಳು, ಪ್ರಸ್ತುತಿಗಳು ಮತ್ತು ವಿಡಿಯೋಗಳನ್ನು ಸಂಪಾದಿಸಲು ಅಥವಾ ರಚಿಸಲು ನೀವು ಗಣಕಯಂತ್ರವನ್ನು ಬಳಸಬಹುದು. ಈ ಟ್ಯುಟೋರಿಯಲ್ ಉದ್ದಕ್ಕೂ ನಿಮ್ಮ ಗಣಕಯಂತ್ರವನ್ನು ಹೇಗೆ ಹೊಂದಿಸುವುದು, ಡೆಸ್ಕ್ಟಾಪ್ ಮತ್ತು ಆಪರೇಟಿಂಗ್ ಸಿಸ್ಟಮ್ನೊಂದಿಗೆ ಹೇಗೆ ಸಂವಹನ ಮಾಡುವುದು ಮತ್ತು ಯಾವ ರೀತಿಯ ಗಣಕಯಂತ್ರಗಳು ಲಭ್ಯವಿವೆ ಎಂಬ ಈ ಎಲ್ಲಾ ವಿಷಯಗಳ ಬಗ್ಗೆ ನೀವು ತಿಳಿಯಬೇಕಾದ ಕೆಲವು ಪ್ರಮುಖ ವಿಷಯಗಳನ್ನು ನಾವು ನಿಮಗೆ ತೋರಿಸುತ್ತೇವೆ. ನಿಮ್ಮ ಗಣಕಯಂತ್ರವು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದಲ್ಲಿ ನೀವು ಬಳಸಬಹುದಾದ ಕೆಲವು ಮೂಲ ದೋಷ ನಿವಾರಣೆ ತಂತ್ರಗಳನ್ನು ಸಹ ನಾವು ನಿಮಗೆ ಪರಿಚಯಿಸುತ್ತೇವೆ. ಗಣಕಯಂತ್ರದ ಅವಲೋಕನ. ಗಣಕಯಂತ್ರ ಎಂಬುದು ಎಲೆಕ್ಟ್ರಾನಿಕ್ ಸಾಧನವಾಗಿದ್ದು ಮಾಹಿತಿಯೊಂದಿಗೆ ಕೆಲಸ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಗಣಕಯಂತ್ರವನ್ನು ಲ್ಯಾಟಿನ್ ಪದದ ಕಂಪ್ಯೂಟರ್ ನಿಂದ ಪಡೆಯಲಾಗಿದೆ. ಇದರ ಅರ್ಥವೇನೆಂದರೆ ಪ್ರೋಗ್ರಾಂ ಮಾಡಬಹುದಾದ ಯಂತ್ರ ಎಂದರ್ಥ. ಪ್ರೋಗ್ರಾಂ ಇಲ್ಲದೆ ಗಣಕಯಂತ್ರವು ಏನನ್ನೂ ಮಾಡಲಾಗುವುದಿಲ್ಲ. ಇದು ದ್ವಿಮಾನ ಅಂಕೆಗಳ ಸ್ಟ್ರಿಂಗ್ ಮೂಲಕ ದಶಮಾಂಶ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ. ಗಣಕಯಂತ್ರ ಎಂಬ ಪದವು ಸಾಮಾನ್ಯವಾಗಿ ಸೆಂಟರ್ ಪ್ರೊಸೆಸರ್ ಘಟಕ ಮತ್ತು ಆಂತರಿಕ ಮೆಮೊರಿಯನ್ನು ಸೂಚಿಸುತ್ತದೆ. ಇಂದಿನ ಪ್ರಪಂಚವು ಒಂದು ಮಾಹಿತಿಯುಕ್ತ ಪ್ರಪಂಚವಾಗಿದೆ ಮತ್ತು ಗಣಕಯಂತ್ರಗಳ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿದುಕೊಳ್ಳುವ ಅವಶ್ಯಕತೆಯಿದೆ. ಗಣಕಯಂತ್ರ ಒಂದು ಎಲೆಕ್ಟ್ರಾನಿಕ್ ಡೇಟಾ ಸಂಸ್ಕರಣಾ ಸಾಧನವಾಗಿದ್ದು ಇದು ಡೇಟಾ ಇನ್ಪುಟ್ ಅನ್ನು ಸ್ವೀಕರಿಸುತ್ತದೆ ಮತ್ತು ಸಂಗ್ರಹಿಸುತ್ತದೆ. ಡೇಟಾ ಇನ್ಪುಟ್ ಅನ್ನು ಪ್ರಕ್ರಿಯೆಗೊಳಿಸುತ್ತದೆ ಮತ್ತು ಅಗತ್ಯ ಸ್ವರೂಪದಲ್ಲಿ ಔಟ್ಪುಟ್ ಅನ್ನು ಉತ್ಪಾದಿಸುತ್ತದೆ. ಗಣಕಯಂತ್ರದ ಕಾರ್ಯಚಟುವಟಿಕೆಗಳು. ಯಾವುದೇ ಡಿಜಿಟಲ್ ಗಣಕಯಂತ್ರವಾದರೂ ಈ ಕೆಳಗಿನ 5 ಕಾರ್ಯಗಳನ್ನು ಸುಲಭವಾಗಿ ಮಾಡಿಕೊಡುತ್ತದೆ. ಒಂದು, ಇನ್ಪುಟ್ನಂತೆ ಡೇಟಾವನ್ನು ತೆಗೆದುಕೊಳ್ಳುತ್ತದೆ. 2, ಅದರ ಮೆಮೊರಿಯಲ್ಲಿ ಡೇಟಾ ಅಥವಾ ಸೂಚನೆಗಳನ್ನು ಸಂಗ್ರಹಿಸಿ ಮತ್ತು ಅಗತ್ಯವಿರುವಂತೆ ಅವುಗಳನ್ನು ಬಳಸುತ್ತದೆ. 3, ಡೇಟಾವನ್ನು ಪ್ರಕ್ರಿಯೆಗಳು ಮತ್ತು ಅದನ್ನು ಉಪಯುಕ್ತ ಮಾಹಿತಿಗೆ ಪರಿವರ್ತಿಸುತ್ತದೆ. 4, ಔಟ್ಪುಟ್ ಅನ್ನು ಉತ್ಪಾದಿಸುತ್ತದೆ. 5, ಮೇಲಿನ ಎಲ್ಲಾ 4 ಹಂತಗಳನ್ನು ನಿಯಂತ್ರಿಸುತ್ತದೆ. ಗಣಕಯಂತ್ರದ ಪ್ರಯೋಜನಗಳು. ಗಣಕಯಂತ್ರಗಳ ಕೆಲವು ಪ್ರಯೋಜನಗಳು ಈ ಕೆಳಗಿನಂತಿವೆ. ಹೆಚ್ಚಿನ ವೇಗ. ಗಣಕಯಂತ್ರವು ಅತ್ಯಂತ ವೇಗದ ಸಾಧನವಾಗಿದೆ. ದೊಡ್ಡ ಪ್ರಮಾಣದ ಡೇಟಾದ ಲೆಕ್ಕಾಚಾರವನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಇದು ಹೊಂದಿದೆ. ಗಣಕಯಂತ್ರವು ಮೈಕ್ರೋಸೆಕೆಂಡ್, ನ್ಯಾನೋಸೆಕೆಂಡ್ ಮತ್ತು ಪಿಕೋಸೆಕೆಂಡ್ನಲ್ಲಿನ ವೇಗದ ಘಟಕಗಳನ್ನು ಹೊಂದಿದೆ. ಅದೇ ರೀತಿಯಲ್ಲಿ ಲೆಕ್ಕಾಚಾರ ಮತ್ತಿತರ ಕಾರ್ಯವನ್ನು ನಿರ್ವಹಿಸಲು ಹಲವು ತಿಂಗಳುಗಳನ್ನು ಕಳೆಯುವ ವ್ಯಕ್ತಿಗೆ ಹೋಲಿಸಿದರೆ
ಕೆಲವೇ ಸೆಕೆಂಡುಗಳಲ್ಲಿ ಲಕ್ಷಾಂತರ ಲೆಕ್ಕಾಚಾರಗಳನ್ನು ಗಣಕಯಂತ್ರವು ಮಾಡುತ್ತದೆ. ನಿಖರತೆ ಅತ್ಯಂತ ವೇಗವಾಗಿರುವುದರ ಜೊತೆಗೆ ಗಣಕಯಂತ್ರಗಳು ನಿಖರವಾಗಿರುತ್ತವೆ. ಲೆಕ್ಕಾಚಾರಗಳು 100% ದೋಷ ಮುಕ್ತವಾಗಿರುತ್ತವೆ. ಇನ್ಪುಟ್ ಸರಿಯಾಗಿದ್ದರೆ 100% ನಿಖರತೆಯೊಂದಿಗೆ ಗಣಕಯಂತ್ರವು ಎಲ್ಲಾ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಶೇಖರಣಾ ಸಾಮರ್ಥ್ಯ ಮೆಮೊರಿಯು ಗಣಕಯಂತ್ರಗಳ ಒಂದು ಪ್ರಮುಖ ಲಕ್ಷಣವಾಗಿವೆ. ಮನುಷ್ಯರಿಗಿಂತ ಗಣಕಯಂತ್ರವು ಹೆಚ್ಚು ಶೇಖರಣಾ ಸಾಮರ್ಥ್ಯವನ್ನು ಹೊಂದಿವೆ. ಇದು ದೊಡ್ಡ ಪ್ರಮಾಣದ ಡೇಟಾವನ್ನು ಸಂಗ್ರಹಿಸಬಹುದಾಗಿದೆ. ಇದರಲ್ಲಿ ಚಿತ್ರಗಳು, ವಿಡಿಯೋಗಳು, ಪಠ್ಯ, ಆಡಿಯೋ ಇತ್ಯಾದಿ ಡೇಟಾವನ್ನು ಸಂಗ್ರಹಿಸಬಹುದು. ಶ್ರದ್ಧೆ ಮಾನವರಿಗಿಂತ ಭಿನ್ನವಾದ ರೀತಿಯಲ್ಲಿ ಗಣಕಯಂತ್ರವು ಏಕತಾನತೆ, ದಣಿವು ಮತ್ತು ಏಕಾಗ್ರತೆಯ ಕೊರತೆಯಿಂದ ಮುಕ್ತವಾಗಿದೆ. ಇದು ಯಾವುದೇ ದೋಷ ಮತ್ತು ಬೇಸರವಿಲ್ಲದೆ ನಿರಂತರವಾಗಿ ಕೆಲಸ ಮಾಡುತ್ತದೆ. ಅದೇ ರೀತಿಯಲ್ಲಿ ವೇಗ ಮತ್ತು ನಿಖರತೆಯೊಂದಿಗೆ ಪುನರಾವರ್ತಿತ ಕಾರ್ಯಗಳನ್ನು ಇದು ಮಾಡುತ್ತದೆ. ಬಹುಮುಖತೆ ಒಂದು ಗಣಕಯಂತ್ರವು ಬಹಳ ಬಹುಮುಖ ಯಂತ್ರವಾಗಿದೆ. ಈ ಗಣಕಯಂತ್ರವನ್ನು ನಾವು ನಮಗೆ ಬೇಕಾದ ರೀತಿಯಲ್ಲಿ ಸುಲಭವಾಗಿ ಬಳಸಿಕೊಳ್ಳುವಂತೆ ಇದು ಫ್ಲೆಕ್ಸಿಬಲ್ ಆಗಿರುತ್ತದೆ. ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಈ ಯಂತ್ರವನ್ನು ಬಳಸಬಹುದು. ಒಂದು ನಿದರ್ಶನದಲ್ಲಿ ಇದು ಸಂಕೀರ್ಣ ವೈಜ್ಞಾನಿಕ ಸಮಸ್ಯೆಯನ್ನು ಪರಿಹರಿಸಬಹುದು ಮತ್ತು ಮುಂದಿನ ಕ್ಷಣದಲ್ಲಿ ಅದು ಕಾರ್ಡ್ ಆಟವನ್ನು ಆಡುತ್ತಿರಬಹುದು. ವಿಶ್ವಾಸಾರ್ಹತೆ ಗಣಕಯಂತ್ರವು ವಿಶ್ವಾಸಾರ್ಹ ಯಂತ್ರವಾಗಿದೆ. ಆಧುನಿಕ ಎಲೆಕ್ಟ್ರಾನಿಕ್ ಘಟಕಗಳು ದೀರ್ಘಕಾಲ ಜೀವಿಸುತ್ತವೆ. ಗಣಕಯಂತ್ರಗಳನ್ನು ಕಾರ್ಯನಿರ್ವಹಣೆ ಸುಲಭಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಸ್ವಯಂಚಾಲಿತ ಗಣಕಯಂತ್ರವು ಸ್ವಯಂಚಾಲಿತ ಯಂತ್ರವಾಗಿದೆ. ಒಂದು ನಿರ್ದಿಷ್ಟ ಕೆಲಸವನ್ನು ಸ್ವಯಂಚಾಲಿತವಾಗಿ ನಿರ್ವಹಿಸುವ ಸಾಮರ್ಥ್ಯವನ್ನು ಗಣಕಯಂತ್ರವು ಹೊಂದಿದೆ. ಒಂದು ಪ್ರೋಗ್ರಾಂ ಸ್ವೀಕರಿಸಿದ ನಂತರ ಪ್ರೋಗ್ರಾಂ ಅನ್ನು ಕಂಪ್ಯೂಟರ್ ಮೆಮೊರಿಯಲ್ಲಿ ಸಂಗ್ರಹಿಸಲಾಗುತ್ತದೆ. ನಂತರ ಪ್ರೋಗ್ರಾಂ ಮತ್ತು ಸೂಚನೆಯು ಮಾನವ ಸಂವಹನವಿಲ್ಲದೆಯೇ ಪ್ರೋಗ್ರಾಂ ನಿಯಂತ್ರಿಸಬಹುದು. ಕಾಗದದ ಕೆಲಸ ಮತ್ತು ವೆಚ್ಚದಲ್ಲಿ ಕಡಿತ ಸಂಸ್ಥೆಯ ಡೇಟಾ ಸಂಸ್ಕರಣೆಗಾಗಿ ಗಣಕಯಂತ್ರಗಳ ಬಳಕೆಯು ಕಾಗದ ರಹಿತ ಕೆಲಸದಲ್ಲಿ ಸುಲಭವಾಗುತ್ತದೆ ಮತ್ತು ವೆಚ್ಚದಲ್ಲಿನ ಕಡಿತ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಕಾರಣವಾಗುತ್ತದೆ. ಎಲೆಕ್ಟ್ರಾನಿಕ್ ಫೈಲ್ಗಳಲ್ಲಿನ ಮಾಹಿತಿಯು ಅಗತ್ಯವಿದ್ದಾಗ ಮರುಪಡೆಯಲಾಗುತ್ತದೆ. ಈ ಪ್ರಕ್ರಿಯೆಯಿಂದ ಹೆಚ್ಚಿನ ಸಂಖ್ಯೆಯ ಕಾಗದದ ಫೈಲ್ಗಳ ನಿರ್ವಹಣೆಯ ಸಮಸ್ಯೆ ಕಡಿಮೆಯಾಗುತ್ತದೆ. ಗಣಕಯಂತ್ರವನ್ನು ಸ್ಥಾಪಿಸುವ ಆರಂಭಿಕ ಹೂಡಿಕೆಯು ಅಧಿಕವಾಗಿದ್ದರೂ ಅದರ ಪ್ರತಿಯೊಂದು ವಹಿವಾಟಿನ ವೆಚ್ಚವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ಗಣಕಯಂತ್ರದ ಅನಾನುಕೂಲಗಳು ಗಣಕಯಂತ್ರದ ಕೆಲವು ಅನಾನುಕೂಲಗಳು ಈ ಕೆಳಗಿನಂತಿವೆ. ಗಣಕಯಂತ್ರವು ಮಾನವ ನಿರ್ಮಿತ ಯಂತ್ರವಾಗಿದೆ. ಯಾವುದೇ ಕಾರ್ಯವನ್ನು ನಿರ್ವಹಿಸಲು ಮಾನವನ ಅವಲಂಬನೆ ಹೊಂದಿರುವ ಯಂತ್ರವಾಗಿದೆ. ಪ್ರತಿ ಸೂಚನೆಯನ್ನು ಗಣಕಯಂತ್ರಕ್ಕೆ ನೀಡಬೇಕಾಗುತ್ತದೆ. ಗಣಕಯಂತ್ರವು ತನ್ನದೇ ಆದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಅವಲಂಬನೆ ಇದು ಬಳಕೆದಾರರ ಸೂಚನೆಯ ಪ್ರಕಾರ ಕಾರ್ಯನಿರ್ವಹಿಸುತ್ತದೆ. ಹೀಗಾಗಿ ಇದು ಮಾನವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದೆ. ಪರಿಸರ ಗಣಕಯಂತ್ರದ ಆಪರೇಟಿಂಗ್ ಪರಿಸರವು ಧೂಳು ಮುಕ್ತ ಮತ್ತು ಸೂಕ್ತವಾಗಿರಬೇಕು. ಆತ್ಮೀಯ ಸ್ನೇಹಿತರೆ, ನಿಮಗೆ ಈ ಲೇಖನವು ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ.